ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಂಗಳಶ್ರೀ. ಇವತ್ತು ಕ್ರಿಸ್ಪಿಯಾಗಿರೋ ಪ್ಲೇನ್ ರವೆ ದೋಸೆನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಅತಿ ಸುಲಭವಾಗಿ ಚಟ್ನಿನೂ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ರವೆ ದೋಸೆ ಮತ್ತು ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ ಒಂದು ಬಟ್ಟಲು, ಕಡಲೆ ಹಿಟ್ಟು 2 ಚಮಚ, ಗೋಧಿ ಹಿಟ್ಟು 2 ಚಮಚ, ಅಕ್ಕಿ ಹಿಟ್ಟು 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಸೋಡಾ 1 ಚಿಟಿಗೆ, ಕಾಯಿ ಚೂರು 1 ಬಟ್ಟಲು, ಬೆಳ್ಳುಳ್ಳಿ 1 ಗಡ್ಡೆ, ಕರಿಬೇವು 8-10 ಎಸಳು, ಹಸಿಮೆಣಸಿನಕಾಯಿ 3-4, ಟೊಮೆಟೊ 2, ಎಣ್ಣೆ 8-10 ಚಮಚ, ನೀರು 2 ಲೋಟ. ಮಿಕ್ಸಿ ಜಾರ್ಗೆ ರವೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇದನ್ನೆಲ್ಲ ಹಾಕಿ 1-2 ರೌಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ರವೆ ಒಂದು ಸ್ವಲ್ಪ ಎಲ್ಲ ಹಿಟ್ಟು ಜೊತೆ ಮಿಕ್ಸ್ ಆಗಲಿ ಅಂತೇಳಿ. ಗ್ರೈಂಡ್ ಮಾಡಿರೋ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ತೆಕ್ಕೊಂಡು ಇದಕ್ಕೆ 1/4 ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರನ್ನು ಕಡಿಮೆ ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡೋಕೆ ಹೋದರೆ ಸ್ವಲ್ಪ ಗಂಟಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಅಳತೆ ಪ್ರಕಾರ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪು, ಇದಕ್ಕೆ 1/4 ಟೇಬಲ್ಸ್ಪೂನ್ನಷ್ಟು ಉಪ್ಪು ಮತ್ತು 1 ಚಿಟಿಗೆ ಸೋಡಾ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಬೀಟರಿಂದ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ, 1 ಗಂಟೆ ಕೂಡ ಉಳಿಯೋದಿಲ್ಲ. ಹಿಟ್ಟು ನೋಡಿ ಇವಾಗ ರೆಡಿ ಆಗಿದೆ. ಇದನ್ನು 1/2 ಗಂಟೆ ನಾನು ಮುಚ್ಚಿ ನೆನಲಿಕ್ಕೆ ಇಡ್ತಾ ಇದ್ದೀನಿ. ಹಿಟ್ಟು ನೆನೆಯೋಷ್ಟೊತ್ತಿಗೆ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಮತ್ತು ಕರಿಬೇವು, ಬೆಳ್ಳುಳ್ಳಿ, ಹುರಿದಿರುವ ಮೆಣಸಿನಕಾಯಿ ಮತ್ತು ಹುರಿದು ಇಟ್ಕೊಂಡಿರೋ ಟೊಮೆಟೊನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನೋಡಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. 1-2 ರೌಂಡು ಚಟ್ನಿನ ರುಬ್ಬಿಕೊಂಡು ನೋಡಿ ಇವಾಗ ನಾನು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. 1/4 ಲೋಟದಷ್ಟು ನೀರು ಹಾಕಿ ಇನ್ನೂ 2 ರೌಂಡು ಚಟ್ನಿನ ರುಬ್ಬಿಕೊಂಡಿದ್ದಾಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಚಟ್ನಿ ರೆಡಿಯಾಗಿದೆ. ರವೆ ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬಾ ಟೇಸ್ಟ್ ಕೊಡುತ್ತೆ. ಚಟ್ನಿನ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬಾ ಕ್ವಿಕ್ಕಾಗಿ ಆಗುವಂಥ ಚಟ್ನಿ ಕೂಡ ಅಂತಲೂ ಹೇಳ್ಬೋದು. ಇವಾಗ ಸ್ಟವ್ ಮೇಲೆ ನಾನು ತವನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ತವ ಕಾದಿದೆ, ಹಿಟ್ಟು ಕೂಡ ನೆಂದಿದೆ. ಇವಾಗ ನೋಡಿ ನೀವು ನೋಡ್ತಾ ಇರ್ಬೋದು ತವ ಚೆನ್ನಾಗಿ ಹೊಗೆ ಬರ್ತಾ ಇದೆ. ದೋಸೆ ಹಿಟ್ಟು ಹಾಕ್ಲಿಕ್ಕೆ ಈ ಥರ ಚೆನ್ನಾಗಿ ತವ ಕಾದಿರಬೇಕು. ನೋಡ್ತಾ ಇರ್ಬೋದು ದೋಸೆ ಹಿಟ್ಟು ಹರಡಿದ ತಕ್ಷಣ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ಒಂದೊಂದೇ ಸ್ಪೂನು ತಗೊಂಡು ಈ ಥರ ಸ್ವಲ್ಪ ಹಿಟ್ಟನ್ನು ಹರಡ್ಕೋತಾ ಹೋಗಬೇಕು, ದಪ್ಪ ಹಾಕೋಕ್ಕೆ ಹೋಗಬೇಡಿ. ಹಿಟ್ಟು ಮಿಕ್ಸ್ ಮಾಡುವಾಗಲೇ ನಾನು ಮೊದಲೇ ಹೇಳಿದ್ದೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿರ್ಬೇಕಂತೇಳಿ. ಇವಾಗ 1-2 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಒಂದು ತಟ್ಟೆನ ಮುಚ್ಚಿಟ್ಕೋತಾ ಇದ್ದೀನಿ. ನೋಡಿ 3-4 ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ದೋಸೆ ಈ ಥರ ಸೈಡಿಗೆ ಸ್ವಲ್ಪ ಕೆಂಪು ಕೆಂಪಗೆ ಆಗಿತ್ತಂದರೆ ದೋಸೆ ರೆಡಿಯಾಗಿದೆ ಅಂತೇಳಿ ಅರ್ಥ. ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ತಿಂತಾ ಇದ್ದರೆ ಆಹಾ ಎಷ್ಟು ದೋಸೆ ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ದೋಸೆ ರೆಡಿ ಆಗಿದೆ. ನಾನು ಇನ್ನೊಂದು ದೋಸೆನ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇದು ಕೂಡ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಾದ ಮೇಲೆ ನಾನು ತೆಗಿತಾ ಇದ್ದೀನಿ. ರವೆ ದೋಸೆನ ಹಾಕುವಾಗ ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಹಾಕಿದ ಮೇಲೆ ಮೀಡಿಯಂ ಫ್ಲೇಮಲ್ಲಿಟ್ಟು ನಾವು ದೋಸೆನ ಬೇಯಿಸ್ಕೋಬೇಕಾಗುತ್ತೆ. ಹಾಗಾದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇನ್ನೊಂದು ಕ್ರಿಸ್ಪಿಯಾಗಿರೋ ದೋಸೆ ರೆಡಿಯಾಗಿದೆ. ಇವತ್ತಿನ ರೆಸಿಪಿ ರವೆ ದೋಸೆ ಮತ್ತು ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.